ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 182. ದೇವರು ಈ ಲೋಕಕ್ಕಾಗಿ ಮಹಾ ಆಶೀರ್ವಾದಗಳನ್ನು ತನ್ನಲ್ಲಿ ಶೇಖರಿಸಿಟ್ಟಿರುವಾಗ ಆತನ ಕೃಪೆ ಮತ್ತು ರಕ್ಷಣೆಯ ಬಗ್ಗೆ ಈಗಾಗಲೇ ಕೇಳಿರುವ ನಮಗೆ ವಿಶೇಷ ಸವಲತ್ತುಗಳು, ವಿಶೇಷ ಅವಕಾಶಗಳು ಮತ್ತು ಅದಕ್ಕೆ ಅನುಗುಣವಾಗಿ ವಿಶೇಷ ಜವಾಬ್ದಾರಿಗಳು ನಮ್ಮ ಜ್ಞಾನದ ಸಂಬಂಧವಾಗಿ ಅವೆ. ಅಪೋಸ್ತಲನು ಹೇಳುವಂತೆ ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3:3. ನಾವು ಕರ್ತನಲ್ಲಿರಲು ಬಯಸಿ ಆತನ ಮಹಿಮೆಯಲ್ಲಿ ಪಾಲುದಾರರಾಗಲು ಮತ್ತು ಇನ್ನು ಮುಂದೆ ಆತನ ಕಾರ್ಯದಲ್ಲಿ ಸಹಭಾಗಿಗಳಾಗಲು ಬಯಸಿದ್ದಲ್ಲಿ ಅದರ ಅರ್ಥ ನಮ್ಮ ಗುಣಲಕ್ಷಣಗಳು ಪರಿವರ್ತನೆಗೊಳ್ಳಬೇಕು, ನಮ್ಮ ಹೃದಯಗಳು ನವೀಕರಿಸಲ್ಪಡಬೇಕು. ನಾವು ಹೃದಯದಲ್ಲಿ ಮಾತ್ರವೇ ನೂತನಗೊಳ್ಳದೆ, ಅಂದರೆ ದೇವರೆಡೆಗಿರುವ ನಮ್ಮ ಅಭಿಪ್ರಾಯದಲ್ಲಿ, ಚಿತ್ತದಲ್ಲಿ, ಉದ್ದೇಶದಲ್ಲಿ ಮಾತ್ರವಲ್ಲದೆ ಸಾಧ್ಯವಾದ ಮಟ್ಟಿಗೆ ಮಾತುಗಳಲ್ಲಿಯೂ ಮತ್ತು ಕ್ರಿಯೆಗಳಲ್ಲಿಯೂ ಸಹ ನೂತನಗೊಳ್ಳಬೇಕೆಂದು ನಾವು ಅರಿತಿದ್ದೇವೆ. ವಿವಿಧ ಪರಿಸ್ಥಿತಿಗಳಲ್ಲಿ ಪತನದ ಕಾರಣ ಅಸಮರ್ಪಕಗೊಂಡ ನಮ್ಮ ದೇಹಗಳನ್ನು ಈ ನೂತನ ಹೃದಯವು ನಿಯಂತ್ರಿಸಬೇಕು. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದನ್ನು ಮತ್ತು ಆತನ ಅರ್ಹತಾ ಉಡುಪುಗಳ ಮರೆಯಲ್ಲಿರುವುದನ್ನು ಮಾತ್ರವೇ ನೆನಪಿನಲ್ಲಿಟ್ಟುಕೊಳ್ಳದೆ ನಮ್ಮ ಹೃದಯಗಳಲ್ಲಿ ಆತ್ಮನ ಕೃಪೆಯನ್ನು ಹೆಚ್ಚೆಚ್ಚಾಗಿ ಬೆಳೆಸಿಕೊಳ್ಳಬೇಕು. ಒಳ್ಳೆಯ ನಿರ್ಣಯಗಳು ಈ ದೆಸೆಯಲ್ಲಿ ಬಹಳಷ್ಟು ಸಹಾಯಕ. ಈ ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವು ಸಂತೋಷದಾಯಕ ಆಲೋಚನೆಗಳನ್ನು ನಮ್ಮ ಮನದ ಎದುರು ಇಟ್ಟುಕೊಂಡು ನೂತನ ನಿರ್ಣಯಗಳನ್ನು ಕೈಗೊಳ್ಳಬೇಕು. ನಾವು ಇನ್ನು ಮುಂದೆ ನಮ್ಮ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಹೆಚ್ಚೆಚ್ಚು ಪ್ರಯಾಸ ಪಡಬೇಕು ಮತ್ತು ಆತನ ಸತ್ಯದ ಮತ್ತು ಕೃಪೆಯ ಪ್ರಕಾಶವು ನಮ್ಮ ಜೀವಿತದ ಮೂಲಕ ಬೆಳಕಾಗಬೇಕು. ಆದುದರಿಂದ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನವೂ ಉತ್ತಮವಾಗಿರುವಂತೆ, ಸಂತೋಷವಾಗಿರುವಂತೆ ನಾವು ಪ್ರಯಾಸ ಪಡಬೇಕು ಮತ್ತು ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಶರೀರಗಳಲ್ಲಿ ಮತ್ತು ಆತ್ಮದಲ್ಲಿ ನಮ್ಮ ದೇವರನ್ನು ಮಹಿಮೆ ಪಡಿಸಬೇಕು, ಯಾಕೆಂದರೆ ಅವುಗಳು ಆತನವೇ. ಆಮೇನ್. 4th ಪ್ರಸಂಗದ ನಂತರ ಪ್ರಾರ್ಥನೆಯನ್ನು ಮಾಡಬಹುದು. ಅದನ್ನು ತಾನೇ ಅಥವಾ ಸತ್ಯದಲ್ಲಿ ಸಮರ್ಥನಾದ ಬೇರೆ ಯಾವ ಸತ್ಯ ಸಹೋದರನಾಗಲಿ ಮಾಡಬಹುದು. ಪ್ರಸಂಗದ ನಂತರ ಪ್ರಾರ್ಥನೆಗೆ ಹೊರಗಣ ದೇವರ ಸೇವಕರನ್ನು ಎಂದಿಗೂ ಆಹ್ವಾನಿಸಬಾರದು. ಆತನು ತಾಳ್ಮೆಯಿಂದ ಮನುಷ್ಯರಿಗೆ ಪ್ರಾರ್ಥಿಸುತ್ತಾನೆಯೇ ಹೊರತು ದೇವರಿಗಲ್ಲ. ಮತ್ತು ಈ ರೀತಿಯಲ್ಲಿ ಆತನಿಂದ ಇದುವರೆಗೂ ಮಾಡಿರುವ ಪ್ರವಚನವನ್ನು ಕೇಳಿದ ಜನರ ಮನಸ್ಸಿನ ಮೇಲೆ ಉಂಟಾಗಿರುವ ಒಳ್ಳೆಯ ಭಾವನೆಯನ್ನು, ಪ್ರತಿಕ್ರಿಯೆಯನ್ನು ಕೆಡಿಸುತ್ತದೆ ಎಂಬುದು ನಿಶ್ಚಿತ. ಪ್ರಾರ್ಥನೆಯಲ್ಲಿ ಕ್ರಿಸ್ತನ ಮೂಲಕ ತೋರಿಸಿದ ಕೃಪೆಗಾಗಿ ಕರ್ತನನ್ನು ವಿಶೇಷವಾಗಿ ಸ್ತುತಿಸಬೇಕು ಮತ್ತು ನೆರೆದವರಿಗೆಲ್ಲರಿಗೆ, ನಿರ್ದಿಷ್ಟವಾಗಿ ವಿಯೋಗ ದುಃಖಕ್ಕೊಳಗಾದ ಕುಟುಂಬದವರಿಗೆಲ್ಲ ಆತನ ಆಶೀರ್ವಾದಗಳನ್ನು ಕೋರಿಕೊಳ್ಳಬೇಕು. 5th ಈ ಆರಾಧನೆಯನ್ನು ಮೇಲೆ ತಿಳಿಸಿದ ಯಾವುದಾದರೂ ಸಂಗೀತದ 1 ಅಥವಾ 2 ಚರಣಗಳನ್ನು ಹಾಡುವುದರ ಮೂಲಕ ಸಮರ್ಪಕವಾದ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕು. 6th ಸಮಾಧಿಯಲ್ಲಿ ಶವಪೆಟ್ಟಿಗೆಯನ್ನು ಕೆಳಗಿಳಿಸಿದ ನಂತರ 1-2 ಮಾತುಗಳಿಂದ ಸಂಕ್ಷಿಪ್ತವಾದ ಪ್ರಾರ್ಥನೆಯನ್ನು ಮುಗಿಸಬೇಕೆಂದು ನಾವು ಪ್ರತಿಪಾದಿಸುತ್ತೇವೆ. ಪ್ರಸಂಗದಲ್ಲಿ ವಿವಿಧ ಪರಿಸ್ಥಿತಿಗೆ ತಕ್ಕಂತೆ ಮಾಡಿಕೊಳ್ಳಬಹುದಾದ ವಿವಿಧ ಬದಲಾವಣೆಗಳು ಮೇಲ್ಗಂಡ ಪ್ರವಚನ ಸಹೋದರಿಗೂ ಅಷ್ಟೇ ಅನ್ವಯವಾಗುತ್ತದೆ. ಸಹೋದರ ಎಂಬುದರ ಬದಲಾಗಿ ಸಹೋದರಿ ಎಂಬ ಪದವನ್ನು ಬಳಸಬಹುದು. ಆದರೆ ಪ್ರಾಪಂಚಿಕ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡಿ ಪ್ರವಚನ ಮಾಡತಕ್ಕದ್ದು ಅಥವಾ ಕರ್ತನಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಳ್ಳದೇ ಇರುವವರಿಗೆ ಬಹಳಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಅಗತ್ಯವಿದೆ. ಅದನ್ನು ಪ್ರಸಂಗ ನೀಡಲು ಅರ್ಹನಾದ ವ್ಯಕ್ತಿಗೆ ಸ್ವತಃ ಸಲಹೆ ನೀಡಬೇಕಾಗುತ್ತದೆ. ವಿಶ್ವಾಸಿ ಅಥವಾ ಅವಿಶ್ವಾಸಿ ತಂದೆಗಳ ಮಗುವಾಗಿದ್ದಲ್ಲಿ ಪ್ರಸಂಗವನ್ನು ಅದಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಮರಣ ಹೊಂದಿದ ಮಗುವನ್ನು ತಮ್ಮ ಎಳೆಯ ಸ್ನೇಹಿತನು ಪ್ರಾಯಕ್ಕೆ ಮೊದಲೇ ಮೊಳಕೆಯಲ್ಲಿಯೇ ಮರಣವೆಂಬ ಕೊಯ್ಲು ಗತ್ತಿಯಿಂದ ಹತನಾಗಿದ್ದಾನೆ ಎಂದು ಹೇಳಬಹುದು. ಇನ್ನು ಎಳೆಯ ಕಂದವಾಗಿದ್ದಲ್ಲಿ ನಿನ್ನ ಧ್ವನಿಯು ಗೋಳಾಟದಲ್ಲಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು.
ಇದು ಕರ್ತನ ನುಡಿ, ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಎರೆಮಿಯ 31:15-17 ಎಂಬ ಮಾತುಗಳನ್ನು ಬಳಸಬಹುದು. ಅಂತಹ ಪ್ರಕರಣದಲ್ಲಿ ಎಳೆಯ ಪ್ರಾಯದ ಮಕ್ಕಳು ಮರಣಕರವಾದ ಪಾಪವನ್ನೇ ಮಾಡುವುದಿಲ್ಲವೆಂದು ಯಾರು ವಾದಿಸದಂತೆ ಒತ್ತಿ ಹೇಳುವುದು ಸೂಕ್ತವಾಗಿದೆ. ಯಾಕೆಂದರೆ ಸರ್ವಸಾಧಾರಣವಾದ ಅವಿಧೇಯತ್ವದಿಂದ ಪಾಪ ಮತ್ತು ಅದರ ಫಲವಾದ ಮರಣವು ಈ ಲೋಕದೊಳಗೆ ಪ್ರವೇಶಿಸಿದ್ದಲ್ಲ. ಒಬ್ಬನ ಅವಿಧೇಯತ್ವದಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು. ಪಾಪವು ಕೊಡುವ ಸಂಬಳ ಮರಣ. ರೋಮಾಪುರದವರಿಗೆ 5:12 ಎಂಬ ಸತ್ಯವೇದದ ಹೇಳಿಕೆಯಂತಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.